ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಶೇಷ ವಿಡಿಯೋಗೆ ಸ್ವಾಗತ. ಇನ್ನೊಂದು ಹೊಸ ಚಾನೆಲಲ್ಲಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಈಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮುಂದಿನ ದಿನಗಳಲ್ಲಿ ನಿಮಗೆ ಡೈರೆಕ್ಟಾಗಿ ವಿಡಿಯೋ ಬರುತ್ತೆ ಈ ಚಾನಲಿಂದ ಕೂಡ. ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ, ಜಾಸ್ತಿ ವಿದೇಶಿ ಬಂಡವಾಳ ಇರುವ 5 ಉತ್ತಮ ಮಿಡ್ ಕ್ಯಾಪ್ ಕಂಪನಿಗಳು. ಇದರಲ್ಲಿ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ವಿ, ಈ 5 ಕಂಪನಿಗಳಲ್ಲಿ ಯಾವುದರಲ್ಲಿ ಜಾಸ್ತಿ ಪ್ರಮೋಟರ್ ಹೋಲ್ಡಿಂಗ್ ಇದೆ, ರಿಸರ್ಚ್ ಮಾಡಿ ಉತ್ತರವನ್ನು ಬರೆಯಿರಿ. ಉತ್ತರ ಹೀಗಿದೆ, ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸಲ್ಲಿ 26.48, ಜಿ ಎಂಟರ್ಟೈನ್ಮೆಂಟಲ್ಲಿ 3.99, ಕ್ರಾಂಪ್ಟನ್ ಗ್ರೀವ್ಸಲ್ಲಿ 11.36, ಫೋರ್ಟಿಸಲ್ಲಿ 31.17, ಮನ್ನಾಪುರಂ ಫೈನಾನ್ಸ್ನಲ್ಲಿ 34.99. ಆದ್ದರಿಂದ ಕರೆಕ್ಟ್ ಆನ್ಸರು ಮನ್ನಾಪುರಂ ಫೈನಾನ್ಸು ಹೈಯೆಸ್ಟು ಈ 5 ಕಂಪನಿಗಳಲ್ಲಿ. ಬಹಳ ಜನ ರಿಸರ್ಚ್ ಮಾಡಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಕೆಲವರು ತಪ್ಪು ಉತ್ತರಗಳನ್ನು ಕೊಟ್ಟಿದ್ದಾರೆ. ಯಾಕಂತಂದರೆ ರಿಸರ್ಚ್ ಮಾಡುವಾಗ ಸರಿಯಾಗಿ ಅವರು ಟೈಪ್ ಮಾಡಿರಲಿಲ್ಲ ಅವರಿಗೆ ಬೇಕಾದ ಡಾಟಾನ. ವಿಡಿಯೋದ ಅಂಕಿಅಂಶ ಹೇಗಿದೆ, ಟೋಟಲ್ ನಂಬರ್ ಆಫ್ ಪೀಪಲ್ ನೋಡಿದ್ದು 7,235, 10 ಗಂಟೆ ಒಳಗೆ ಬಂದ ಕಮೆಂಟ್ಗಳು 109, ಕರೆಕ್ಟ್ ಉತ್ತರಗಳು 110, ರಾಂಗ್ ಉತ್ತರ 20, ಜನರಲ್ ಕಮೆಂಟ್ಸು 60. ನೋಡಿ, ನಾನು ಸ್ವಲ್ಪ ಕಷ್ಟದ ಹೋಮ್ವರ್ಕ್ ಕೊಟ್ಟ ತಕ್ಷಣವೇ ಜನ ಕಮ್ಮಿ ಆಗ್ತಾ ಬಂದರು. ಆಮೇಲೆ ಒಂದು ಅಂದಾಜು 110 ಜನ ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ, ಊರನ್ನು ಹಾಕಿದ್ದಾರೆ. ತುಂಬ ಗುಡ್ ನ್ಯೂಸು. ನೋಡಿ, ಮೊದಲನೆಯವರು ಸವಿರಾಜ್ ಕೊಟ್ಟಾರಿ ಮಂಗಳೂರು, ಬಾಲಾಜಿ ಮಳಲಿ ಕಡೂರು, ಎರಡನೇ ಪೇಜು ಬಸವರಾಜ್ MP ಮತ್ತು ಬಾಲೇಶ್ ಸಿದ್ದಯ್ಯನವರ್ ಬೈಲಹೊಂಗಲ್. ಆಮೇಲೆ ರಾಘವೇಂದ್ರ ರಾವ್ ಪುಣೆ, ಮಂಜುನಾಥ್ ಮೈಸೂರು, TV ರಾಜಶೇಖರ್ ತೋವಿನಕೆರೆ, ಜಯಸಿಂಹ ಬೆಂಗಳೂರು, ಅಶೋಕ್ ಕುಮಾರ್ ಜಾವಗಲ್, ಕೆ ಕೃಷ್ಣಮೂರ್ತಿ ಭಟ್ ಬೆಂಗಳೂರು, ಕಾರ್ತಿಕ್ ಜೈನ್ ಉಜಿರೆ ಮತ್ತು ಪ್ರಭಾಕರ್ ಕಾಂಚನ ಕವಿ, ಮತ್ತೆ ಸುಪ್ರೀತು ಮತ್ತು ಶ್ರೀನಿಧಿ TR ಚಿತ್ರದುರ್ಗ, ನಾಗೇಶ್ ಬೋರಯ್ಯ ಬೆಂಗಳೂರು, ರಮೇಶ್ ಶೆಟ್ಟಿ. ಅದಾದ್ಮೇಲೆ ಮಹೇಶ್ ಪಾಟೀಲ್ ಬೆಳಗಾಂ, ರಂಗನಾಥ್ ಚಕ್ರವರ್ತಿ ಮೈಸೂರು, ಮಲ್ಲಿಕಾರ್ಜುನ ಕುರಿ ಎಲ್ಲದಕ್ಕೂ ಉತ್ತರ ಬರೀತಾರೆ, ಬಹಳ ಖುಷಿ, ಬಾಗಲಕೋಟೆ, ವಿಜಯಕುಮಾರ್ ಶೆಟ್ಟಿ ಕುಂದಾಪುರ, ಮಹೇಶ್ SS ತುಮಕೂರು, BR ನಾಗರಾಜ್ ಶಾಸ್ತ್ರಿ ಬೆಂಗಳೂರು. ನಿಮ್ಮ ಹೆಸರಿದೆ ಅಂತಾದರೆ ಆ ಪೇಜನ್ನು ನಿಲ್ಲಿಸಿ ಓದ್ಕೊಳ್ಳಿ. ನೀವು ಈ ಹೊಸ ಚಾನಲಿನ ಮೆಂಬರ್ ಅಲ್ಲ ಅಂತಾದರೆ ಈಗ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಒತ್ತಿ. ನಾವು ಬೇಕಾದಷ್ಟು ಉತ್ತಮವಾದ ವಿಡಿಯೋಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡ ಅಲ್ಲದೆ ಈ ಚಾನಲಲ್ಲಿ ಕೂಡ ಪೋಸ್ಟ್ ಮಾಡ್ತೇವೆ. ಮತ್ತು ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನನ್ನು ಒತ್ತಿ ಸ್ನೇಹಿತರಿಗೆ ಕಳಿಸ್ಕೊಡಿ. ಮತ್ತು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.